ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ಒಂದು ನಮಸ್ಕಾರ. ಸವಿರುಚಿ ರೆಸಿಪೀಸ್ಗೆ ಸ್ವಾಗತ. ಬನ್ನಿ, ಇವತ್ತು ಮನೆಯಲ್ಲೇ ಹೋಮ್ ಮೇಡ್ ಮಸಾಲಗಳನ್ನ ಬಳಸ್ಕೊಂಡು ಚಿಕನ್ ಗುಂಡಿಗೆಕಾಯಿ ಫ್ರೈನ ಮಾಡ್ತಾಯಿದ್ದೀನಿ. ತುಂಬ ಸಖತ್ತಾಗಿರುತ್ತೆ, ಗ್ರೇವಿ ಅಂತೂ ಅದ್ಭುತವಾಗಿರುತ್ತೆ. ಈ ರೀತಿ ಮನೆ ಮಸಾಲಗಳನ್ನ ಬಳಸ್ಕೊಂಡು ನಾವು ಮಾಡೋದ್ರಿಂದ ನಮಗೆ ಎದೆ ಉರಿ ಬರಲ್ಲ, ಅಸಿಡಿಟಿ ಪ್ರಾಬ್ಲಮ್ ಬರಲ್ಲ, ಒಳ್ಳೆ ರುಚಿ ಮತ್ತು ಶುಚಿಯಾಗಿ ಕೂಡ ಇರುತ್ತೆ. ಬನ್ನಿ, ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ. ನಾನಿಲ್ಲಿ ಹಸಿ ಮಸಾಲನ ರುಬ್ಕೊಳ್ಳೋಕ್ಕೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, 2 ಪೀಸ್ ಚಕ್ಕೆ, 5 ಲವಂಗನ ತೊಗೊಂಡಿದ್ದೀನಿ, 1/4 ಇಂಚು ಶುಂಠಿ, ಹಾಗೆಯೇ 1 ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ, ಮತ್ತು 1 ಈರುಳ್ಳಿ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಟ್ಕೊಳ್ತೀನಿ. ಒಗ್ಗರಣೆಗೆ ಸ್ವಲ್ಪ ಅರಿಶಿಣ ಹಾಗೆ ಉಪ್ಪನ್ನು ತೊಗೊಂಡಿದ್ದೀನಿ. ರುಬ್ಕೊಳ್ಳಿಕ್ಕೆ 1 ಟೇಬಲ್ ಸ್ಪೂನಷ್ಟು ಹುರುಗಡಲೆ ಮತ್ತು 1 ಟೊಮೊಟೊ, ಸ್ವಲ್ಪ ತೆಂಗಿನ ತುರಿನ ತೊಗೊಂಡಿದ್ದೀನಿ. ಈಗ ತೆಂಗಿನ ತುರಿ, ಟೊಮೊಟೊ, ಹುರುಗಡಲೆನ ರುಬ್ಕೋಬೇಕಾಗತ್ತೆ. ಬನ್ನಿ, ಇವೆರಡನ್ನು ತೆಗೆದಿಟ್ಬಿಟ್ಟು ಈಗ 3 ರುಬ್ಕೊಳ್ಳೋಣ. ತೆಂಗಿನಕಾಯಿ ಜೊತೆಗೆ 1 ಟೇಬಲ್ ಸ್ಪೂನ್ ಧನಿಯ ಪುಡಿ, 1 ಟೇಬಲ್ ಸ್ಪೂನ್ ಅಚ್ಚಕಾರ ಪುಡಿ, ಮೆಣಸಿನ ಪುಡಿನೂ ಕೂಡ ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ ತೋರಿಸಿಲ್ಲ, ನಾನು ಅದೆರಡನ್ನು ಸೇರಿಸಿ ರುಬ್ಬಿಟ್ಕೊಂಡಿದ್ದೀನಿ. ಹಾಗೆಯೇ ಒಗ್ಗರಣೆಗೆ ಎಣ್ಣೆ, ನಾನಿಲ್ಲಿ 1/2 ಕೆಜಿಯಷ್ಟು ಗುಣಿಗೆಕಾಯಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಲಿವರ್ನು ಕೂಡ ಚಿಕ್ಕದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ. ತುಂಬ ದಪ್ಪ ಆಗಿಬಿಟ್ರೆ ತಿನ್ನಲಿಕ್ಕೆ ಒಂಥರ ಆಗುತ್ತೆ, ಈ ರೀತಿ ಚಿಕ್ಕ ಚಿಕ್ಕದಾಗಿದ್ದರೆ ನಿಮ್ಗೆ ತಿಂತಾಯಿದ್ದೀನೋ ಫೀಲೇ ಗೊತ್ತಾಗಲ್ಲ. ತುಂಬ ರುಚಿಯಾಗಿರುತ್ತೆ, ದೋಸೆ, ಇಡ್ಲಿ, ಚಪಾತಿ, ಪೂರಿ ಎಲ್ಲ ಡಿಶ್ಗಳ ಜೊತೆ ಅಂತೂ ಅದ್ಭುತವಾಗಿರುತ್ತೆ. ಬನ್ನಿ, ಈಗ ಒಂದು ಪ್ಯಾನ ತೊಗೊಂಡು ಇದಕ್ಕೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಬ್ಬಿಟ್ಕೊಂಡಿರ್ತಕ್ಕಂಥ ಹಸಿ ಮಸಾಲನ ಸೇರಿಸ್ಕೊಂಡು ಸ್ವಲ್ಪ ಅರಿಶಿನನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಮೊದಲಿಗೆ ನಾವಿಲ್ಲಿ ಗುಂಡಿಗೆಕಾಯಿನ ಫಸ್ಟ್ ಬೇಯಿಸ್ಕೋಬೇಕಾಗತ್ತೆ, ಯಾಕೆಂದರೆ ಲಿವರ್ ಬೇಗ ಬೆಂದೋಗುತ್ತೆ, ಗುಂಡಿಗೆಕಾಯಿ ಬೇಗ ಬೇಯಲ್ಲ. ಹಾಗಾಗಿ ಗುಂಡಿಗೆಕಾಯಿನ ಈ ಒಗ್ಗರಣೆ ಮಸಾಲ ಜೊತೆ ಸೇರಿಸಿ ಒಂದು 15 ನಿಮಿಷ, ಅಂದರೆ 1.5 ಗಂಟೆ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ನಾನು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಯಾವುದೇ ಥರ ನೀರನ್ನು ಬಳಸ್ದಾಗೆ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಇದರಲ್ಲೇ ನೀರಿನಂಶ ಇರುತ್ತೆ, ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಹಾಗಾಗಿ 1.5 ಗಂಟೆ ನಾವೀಗ ಮಧ್ಯ ಮಿಕ್ಸ್ ಮಾಡ್ತಾ ಒಂದು 15 ನಿಮಿಷ ಬೇಯಿಸ್ಕೊಳ್ಳೋಣ. ನನಗೊಂದು ಲೆಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ತಾ ಇದ್ದೀನಿ. ನೋಡಿ, ಈಗ ಚೆನ್ನಾಗಿ ಬೇಯ್ತಾ ಇದೆ, ನೀರನ್ನು ಕೂಡ ಚೆನ್ನಾಗಿ ಬಿಟ್ಟಿದೆ. ಈ ಥರ ನೀವು ಮಿಕ್ಸ್ ಮಾಡಿಕೊಂಡು 1.5 ಗಂಟೆ ಚೆನ್ನಾಗಿ 1.75 ಭಾಗ ಬೇಯೋವರೆಗೂ ಬೇಯಿಸ್ಕೊಳ್ಳಿ. ನೋಡಿ, ಈಗ ಬಿಟ್ಕೊಂಡಿದ್ದಂಥ ನೀರು ಕೂಡ ಚೆನ್ನಾಗಿ ಡ್ರೈ ಆಗಿದೆ. ಈ ಥರ ನೀಟಾಗಿ ಬೇಯಿಸ್ಕೋಬೇಕು. ಈ ರೀತಿ ಕಂಪ್ಲೀಟ್ ಅದು ಗುಂಡಿಗೆಕಾಯಿ ಬೆಂದ ಮೇಲೆ ನಾವು ಇದಕ್ಕೆ ಲಿವರ್ನ ಆ್ಯಡ್ ಮಾಡೋಣ. ಲಿವರ್ನ ಸೇರಿಸಿದ್ಮೇಲೆ 1-10 ನಿಮಿಷ ಬೇಯಿಸಿದ್ರೆ ಸಾಕು. ಈಗ ಚೆನ್ನಾಗಿ ಆ ಮಸಾಲ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ. ಈಗ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು 1-10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಮತ್ತು ಒಂದು ಲೆಡ್ಡನ್ನು ಕ್ಲೋಸ್ ಮಾಡಿ 1-10 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ನೀರು ಕೂಡ ಮತ್ತೆ ಡ್ರೈ ಆಗಿದೆ. ಈಗ ರುಬ್ಬಿಟ್ಕೊಂಡಿರ್ತಕ್ಕಂಥ ಕಾಯಿ ಮಸಾಲೆ ಏನಿದೆ, ತೆಂಗಿನಕಾಯಿ ಮಸಾಲ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ನೀರು ಡ್ರೈ ಆಗಿರೋದ್ರಿಂದ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಗ್ರೇವಿನೂ ಅಷ್ಟೇ, ಎಷ್ಟು ಅದಕ್ಕೆ ನಿಮಗೆ ಗ್ರೇವಿ ಬೇಕಾಗುತ್ತೆ ಅಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ತುಂಬ ಜಾಸ್ತಿ ಬೇಕು ಅಂದ್ರೂ ಹಾಕ್ಕೋಬೋದು, ತುಂಬ ಕಡಿಮೆ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಡಿಶ್ನ ನೀವು ಇಡ್ಲಿ ಜೊತೆ, ದೋಸೆ ಜೊತೆ, ಪೂರಿ ಈ ಥರದ್ದಂತಲ್ಲ, ಎಲ್ಲ ಡಿಶ್ಗಳ ಜೊತೆನೂ ಅದ್ಭುತವಾಗಿರುತ್ತೆ. ನೀವು ಸೈಡ್ ಡಿಶಾಗೂ ಇದನ್ನು ಯೂಸ್ ಮಾಡ್ಬೋದು, ತುಂಬ ಟೇಸ್ಟಿಯಾಗಿ ತುಂಬ ಸಖತ್ತಾಗಿರುತ್ತೆ. ನೋಡಿ, ಎಷ್ಟು ಸಖತ್ತಾಗಿ ಲಿವರ್ ಗುಂಡಿಗೆ ಕಾಯಿ ಕರಿ ಗ್ರೇವಿ ರೆಡಿ ಆಗಿದೆ ಅಂತ. ಸಖತ್ ಟೇಸ್ಟ್ ಇರುತ್ತೆ, ಸಖತ್ ಮಜವಾಗಿರುತ್ತೆ. ಒಂದು ಸಲ ನೀವು ಇದನ್ನು ಮಾಡಿ ಅದಾದಮೇಲೆ ಕಮೆಂಟ್ ಬಾಕ್ಸಲ್ಲಿ ನೀವೇ ಚೆನ್ನಾಗಿತ್ತು ಅಂತ ತಿಳಿಸ್ತೀರ, ಅಷ್ಟು ಸೂಪರ್ ಆಗಿರುತ್ತೆ. ನೋಡಿ, ಎಷ್ಟು ಸಖತ್ತಾಗಿ ಗ್ರೇವಿ ಬಂದಿದೆ ಅಂತ. ಈ ಥರ ಮನೇಲಿರ್ತಕ್ಕಂಥ ಪದಾರ್ಥಗಳನ್ನ ಆದಷ್ಟು ಬಳಸೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಬಳಸ್ಕೊಂಡು ಇದೇ ಥರ ನಾಟಿ ಸ್ಟೈಲ್ನಲ್ಲಿ ನೀವು ಮನೆಯನ್ನು ಮಾಡ್ಕೊಳ್ತಾ ಇರಿ. ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಕೊತ್ತಂಬರಿ ಪುದೀನೂ ಅಷ್ಟೇ, ಎಲ್ಲದನ್ನು ನಾಟಿ ಸೊಪ್ಪನ್ನೇ ಜಾಸ್ತಿ ಯೂಸ್ ಮಾಡ್ತೀವಿ. ಆದಷ್ಟು ನಾಟಿ ಪದಾರ್ಥಗಳು ನಿಮಗೆ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ, ಸೊಪ್ಪುಗಳು ಸಿಗುತ್ತೆ, ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳು ಎಲ್ಲದು ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲೂ ಇದ್ದೇ ಇರುತ್ತೆ. ಅದನ್ನೇ ಬಳಸ್ಕೊಂಡು ಆದಷ್ಟು ಮಾಡ್ಕೊಳ್ಳಿ. ಹಾಗೆ ಅಸಿಡಿಟಿನೂ ಬರಲ್ಲ, ಯಾವುದೇ ಥರ ಗ್ಯಾಸ್ಟ್ರಿಕ್ಕು ಬರಲ್ಲ, ಯಾವುದೇ ಥರ ಎದೆ ಉರಿನೂ ಬರಲ್ಲ. ನನಗಿದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಸೂಪರಾಗಿ, ಎಷ್ಟು ಸಖತ್ತಾಗಿ ಲಿವರ್ ಗುಂಡಿಗೆ ಕಾಯಿ ಗ್ರೇವಿ ಕರಿ ರೆಡಿ ಆಗಿದೆ ಅಂತ. ಇದೇ ಥರ ನೀವು ಕೂಡ ಮನೇನ ಮಾಡ್ಕೊಳ್ತಾ ಇರಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ಹೇಗಿತ್ತು ಅಂತ ನೀವು ಮಾಡಿಕೊಂಡು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.